ಶಾಸಕ ಎಂಬಿ ಪಾಟೀಲ್ ಅವರು ನೀರಾವರಿ ಮಂತ್ರಿ ಗುಂಗಿನಿಂದ ಇನ್ನೂ ಹೊರಬಂದಿಂತಿಲ್ಲ ಎಂದು ವಿಜಯಪುರದಲ್ಲಿ ಸ್ವಪಕ್ಷೀಯ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಕಿಡಿಕಾರಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ನನ್ನ ಮತಕ್ಷೇತ್ರದಲ್ಲಿ ಶಾಸಕ ಎಂಬಿಪಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಲ್ಲದ ಸರ್ಕಾರಕ್ಕೆ ನಾವು ಮನವಿ ಮಾಡುವ ಸ್ಥಾನ ಹಾಗೂ ವಿರೋಧ ಪಕ್ಷದಲ್ಲಿದ್ದೇವೆ ಆ ಪರಿಜ್ಞಾನ ಕೂಡ ಎಂಬಿ ಪಾಟೀಲ್ ಅವರಿಗೆ ಇರಬೇಕು ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಸಾಕಷ್ಟು ವಿಷಯಗಳಿವೆ ಶಬ್ದ ಸಂಗ್ರಹ ಬಹಳ ಇದೆ ಅದಕ್ಕಾಗಿ ಎಂಬಿಪಿ ಬದಲಾಗಿ ಎಂದು ಹೇಳ್ತಾರೆ ಅಂತ ಖಡಕ್ ಆಗಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಅವರು ಅಂತ ಸ್ಥಾನದೊಳಗೆ ಅವರು ಯಾವುದು ಇಲ್ಲಿ ನನಗಿರೋ ಮಾಹಿತಿ ಪ್ರಕಾರ ವೆದರ್ ನೋ ಇಸ್ ನಾಟ್ ಇನ್ ದಿ ಗವರ್ನಮೆಂಟ್ ಅವರು ಈಗಿನ ಸರ್ಕಾರದ ಯಾವುದೇ ಪ್ರತಿನಿಧಿ ಅವರಲ್ಲ ಅಥವಾ ವಕ್ತಾರಲ್ಲ ಅಂತ ನಾನು ತಿಳ್ಕೊಂಡಿನಿ ಮತ್ತೆ ಅವರು ಇತ್ತೀಚೆಗೆ ಏನರ ಆಗಿದ್ರು ಅಂದ್ರೆ ಅವರು ಅದನ್ನ ಕೊಡಬಹುದು ನನಗೆ ಗೊತ್ತಿಲ್ಲ ಅದು ಆದರೆ ನನಗಿರೋ ಮಾಹಿತಿ ಪ್ರಕಾರ ಅವರು ನಾವು ಎಲ್ಲರೂ ವಿರೋಧ ಪಕ್ಷದಾಗಿದ್ದೀವಿ ಸೊ ಸರ್ಕಾರ ಕ್ರೆಡಿಟ್ ಯಾರೋ ಒಬ್ಬ ಬಿ ಜೆ ಪಿ ಪಕ್ಷದ ಒಬ್ಬ ಕಾರ್ಯಕರ್ತ ಇದು ನಾ ಮಾಡಿದಾನೆ ಅಂತ ಹೇಳಿದ್ರೆ ಎಸ್ ಐ ವಿಲ್ ಎಗ್ರಿ ಯಾಕಂದ್ರೆ ಅವ್ರು ಸರ್ಕಾರ ನಿರ್ಣಯ ಮಾಡ್ಯಾರ ಅಂತೇಳಿ ಅವ್ರ ಸರ್ಕಾರನೂ ಬರೀ ಒಂದು ಪಕ್ಷ ಇದ್ರಂಗಿಲ್ಲ ಜನರದ್ದು ಇರ್ತದೆ 6 ಕೋಟಿ ಜನರು ಸೊ ಅದಕ್ಕಾಗಿ ಯಾರೋ ಕ್ರೆಡಿಟ್ ತಗೋದಕ್ಕೆ ಹೋಗೋದಕ್ಕೆ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ ನಾನು ಅದ್ರ ಬಗ್ಗೆ ನೆಗ್ಲೆಕ್ಟ್ ಆ್ಯಂಡ್ ಇಗ್ನೋರ್ ನನಗೇನಂದ್ರೆ ನನ್ನ ಭಾಗದ ಜನರಿಗೆ ಒಂದು ಒಳ್ಳೆಯ ಕಾರ್ಯ ಈಡೇರಿದೆ ನಾನು ಅದಕ್ಕೆ ಸರ್ಕಾರಕ್ಕೆ ನನ್ನ ಭಾಗದ ಜನರ ಅಭಿನಂದನೆಗಳನ್ನು ತಮ್ಮ ಮುಖಾಂತರ ನಾನು ಸಲ್ಲಿಸ್ತಾ ಇದ್ದೀನಿ ಇದರಲ್ಲಿ ಕ್ರೆಡಿಟ್ ಪ್ರಶ್ನೆ ಬರೋಂಗಿಲ್ಲ ಇದು ಕ್ರೆಡಿಟ್ಗಾಗಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಆ ಪ್ರದೇಶದ ಜನ ನೂರಾರು ವರ್ಷಗಳಿಂದ ನೀರಿನ ತೊಂದರೆ ಅನುಭವಿಸಿದ್ದಾರೆ ಅವರಿಗೆ ಏನೋ ಒಂದು ಸಣ್ಣ ಸಹಾಯ ಇದು ಆಗ್ತಾ ಇದೆ ಶಾಶ್ವತ ನೀರಾವರಿ ಆಗ್ತಾ ಇಲ್ಲ ಬರೀ ಕೆರೆ ತುಂಬು ಯೋಜನೆ ಇದೆ ಅವರು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ತದೆ ಅವರು ಸೊ ಅಂಥ ಒಂದು ದೊಡ್ಡ ಕೆಲಸ ಅವ್ರು ಸರ್ಕಾರ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದ್ರಾಗ ಯಾರೇ ಚೀಪ್ ಪಾಪ್ಯುಲೇಟ್ರಿ ತೊಳ್ಕೊಳ್ಳೋಕೆ ಹೋದ್ರು ಅಂದರೆ ಅಂಥವ್ರನ್ನೇ ಮಾಡೋಕೆ ಹೋದ್ರೆ ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಇಂಥದಕ್ಕೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಡೋಂಟ್ ಡೂ ಸಿಲಿ ಥಿಂಗ್ಸ್ ಇದರಿಂದ ಒಳ್ಳೇದಾಗಂಗಿಲ್ಲ ಅದೆಲ್ಲೋ ಒಂದು ಕಡೆ ಅದರ ಮಿತಿಯನ್ನು ಮೀರ್ತಾ ಇದೆ ಇದು ಒಂದು ಸಲ ಅಲ್ಲ ಲಾಸ್ಟ್ ಟೈಮೂ ಆಗಿದೆ ಈಗೂ ಆಗ್ತಾ ಇದೆ ಇದು ಭವಿಷ್ಯದಲ್ಲಿ ಒಳ್ಳೆಯದಲ್ಲ ಅನ್ನುವಂಥ ಇನ್ನೂ ಬೇರೆ ಬೇರೆ ಮಾತುಗಳೇನು ಹೇಳಿದೀನಿ ಅದನ್ನು ನಿಮ್ಮ ಹತ್ರ ಹೇಳೋದು ಆಗಂಗಿಲ್ಲ ಅದು ಬೇರೆ ಫೋರಮ್ ಮೀಟಿಂಗ್ಗಳು ಇದ್ದಾಗ ನಾನು ಅದನ್ನು ಚರ್ಚೆ ಮಾಡ್ತೀನಿ ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ನಾಯಕರುಗಳನ್ನು ಭಾಳ ಸುದೀರ್ಘವಾದಂಥ ಇನ್ನೊಂದಿಷ್ಟು ಇದ್ರ ಬಗ್ಗೆ ಇತಿಹಾಸ ತಗೊಂಡು ಒಂದು ನಿರ್ಣಯಕ್ಕೆ ನಾನು ಬರಬೇಕಾಗ್ತದೆ ಬರ್ತಕ್ಕಂಥ ಸಂದರ್ಭ ಸಮೀಪ ಬರ್ತಾ ಇದ್ರೆ ಬರ್ತೀನಿ ನಾನು ಬೇರೆ ಕ್ಷೇತ್ರಗಳಾದವು ಸರ್ ನಿಮ್ಮ ಕ್ಷೇತ್ರಕ್ಕೆ ಯಾಕೆ ಪದೇ ಪದೇ ಕೈ ಹಾಕ್ತಾರೆ ಅಂತ ನನಗೆ ಅದು ನಮ್ಮ ಮೇಲೆ ಭಾಳ ಪ್ರೀತಿ ಅದ ಅವ್ರದ್ದು ನಮ್ಮದು ಭಾಳ ಭಾಳ ದಿನಗಳಿಂದ ಪ್ರೀತಿ ಅದು ಇಬ್ಬರದು ನಮ್ಮದು ಅದಕ್ಕೆ ಹಾಕಿರಬೇಕು ಏನೇ ಯಾಕೆ ಬಯಸ್ತೀನಿ ಅದೇ ಪ್ರೀತಿ ವಿಶ್ವಾಸ ಮುಂದುವರಿಲಿ ಅಂತ ಅಪೇಕ್ಷ ಪಡ್ತೀನಿ ನಾನು ಅಂದ್ರೆ ಎಲ್ಲದರ ಹಸ್ತಕ್ಷೇಪ ಇದೆ ಅಂತ ಎಲ್ಲ ನಿಮಗೆ ಹೆಂಗೆ ಅನಿಸ್ತದ ಎಲ್ಲ ಮಾಧ್ಯಮ ಸ್ನೇಹಿತರಿದ್ರಿ ನಿಮ್ಗೆ ಹೆಂಗೆ ಅನಿಸ್ತದ ನೋಡ್ರಿ ಓಕೆ ಥ್ಯಾಂಕ್ ಯು